ಮಕ್ಕಳೇ, ಇವತ್ತು ಮತ್ತೊಂದು ವಿಷಯವನ್ನು ಕುರಿತು ತಿಳ್ಕೊಳ್ಳೋಣ. ವಿದ್ಯೆಯ ಮಹತ್ವವನ್ನು ನಾವು ಆಗಾಗ ತಿಳ್ಕೊತಾ ಇರಬೇಕು. ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಮತ್ತೊಂದು ಸುಭಾಷಿತದ ಮೂಲಕ ವಿದ್ಯೆಯ ಮಹತ್ವವನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಿಮಗೆ ಆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. ಆ ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರೆ, ನೀನು ಯಾವುದರಿಂದ ತೃಪ್ತಿ ಸಿಗುತ್ತೆ? ಶ್ರದ್ಧಾ ಪ್ರಕಾರ ಬಾಯಾರಿಕೆ ಆದಾಗ ನೀರ್ ಕುಡಿದ್ರೆ ಸಂತೃಪ್ತಿ ಆಗುತ್ತೆ. ಸಹನ ಹೇಳ್ತಾಳೆ, ನಮ್ಗೆ ಇಷ್ಟವಾದ ಊಟ ಸಿಕ್ಕಿದ್ರೆ ತೃಪ್ತಿ ಆಗುತ್ತೆ. ಊಟ ಸಿಕ್ಕಿದ್ರೆ ತೃಪ್ತಿ ಆಗುತ್ತೆ. ನಮ್ಮ ಸಹಸ್ರಾಕ್ಷರನ್ನು ಹಣ ಜಾಸ್ತಿ ಇದ್ರೆ ತೃಪ್ತಿ ಆಗುತ್ತೆ. ಹಣ ಜಾಸ್ತಿ ಇದ್ರೆ ಯಾವಾಗ್ಲೂ ತೃಪ್ತಿಯನ್ನ ಪಡ್ಬೋದು ಅಂತ, ಕರೆಕ್ಟ್ ಅಲ್ವಾ? ಆದ್ರೆ ಇದಕ್ಕೊಂದು ಸಂಸ್ಕೃತ ಸುಭಾಷಿತ ಇಲ್ಲ, ವಿದ್ಯೆಯಿಂದಾನೇ ನಮಗೆ ಯಾವ ಜೀವ ಅಂದ್ರೆ ನಾವು ಬದುಕಿರೋ ತನಕನೂ ಕೂಡ ಸಂತೋಷ ಪಡಬಹುದು ಅಂತ ಹೇಳಿದೆ. ಮೊದಲಿಗೆ ಆ ಸುಭಾಷಿತ ಹೇಳ್ಬಿಡೋಣ, ಆಮೇಲೆ ಅದರ ಅರ್ಥವನ್ನು ತಿಳ್ಕೊಳ್ಳೋಣ. ಓಕೆ, ಹೇಳ್ತೀರಾ? ಅನ್ನದಾನಂ ಪರಂದಾನಂ ಪರಂದಾನಂ ವಿದ್ಯಾದಾನಂ ವಿದ್ಯಾದಾನಂ ಅತಃ ಪರಂ ಅತಃ ಪರಂ ಅನ್ನೇನ ಅನ್ನೇನ ಕ್ಷಣಿಕಾ ಕ್ಷಣಿಕಾ ತೃಪ್ತಿಃ ತೃಪ್ತಿಃ ಯಾವಜ್ಜೀವಂಚ ಯಾವಜ್ಜೀವಂಚ ವಿದ್ಯಯಾ ವಿದ್ಯಯಾ. ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದ್ರೆ ನೋಡಿ, ಕರೆಕ್ಟ್. ಅನ್ನದಾನಂ ಪರಂದಾನಂ, ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಯಾವುದಪ್ಪ ಅಂದ್ರೆ ಅನ್ನದಾನ. ಯಾಕೆ ಅಂದ್ರೆ ಇವ್ಳು ಹೇಳಿದ್ಲು ಆಗ್ಲೇ ಸಹನ, ಅತ್ಯಂತ ಹಸಿವಾಗಿರೋರ್ಗೆ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂತ ಕೇಳಿದ್ರೆ ಊಟ. ಊಟ ಇದ್ದೇ ಹೋದ್ರೆ ಬದುಕೋಕೆ ಆಗೋದಿಲ್ಲ, ಕರೆಕ್ಟ್ ತಾನೇ? ಆದ್ರಿಂದ ಊಟವೇ ದೊಡ್ಡ ದಾನ. ಬಾಯಾರಿಕೆ ಆದಾಗ ನೀರು ಕುಡಿಲೇಬೇಕು. ಆ ಅನ್ನವನ್ನು ತೆಗೆದುಕೊಳ್ಳೋದಕ್ಕೆ ದುಡ್ಡು ಬೇಕೇ ಬೇಕು, ಕರೆಕ್ಟ್ ತಾನೆ? ಹಾಗಾಗಿ ನೀವು ಮೂರು ಜನ ಹೇಳಿದ್ದು ನಿಜವಾದರೂ ಕೂಡ, ಆದರೆ ಇದು ನಿಜವೇ, ನೀವು ಮೂರು ಜನ ಹೇಳಿದ್ದು. ಅನ್ನ ಶ್ರೇಷ್ಠವಾದ ದಾನ, ಅನ್ನದಾನವನ್ನು ಮಾಡೋದು ಶ್ರೇಷ್ಠ ದಾನ. ಆದರೆ ಒಂದು ಸಲ ಊಟ ಮಾಡ್ತೀರಿ ಮಧ್ಯಾಹ್ನ, ಆಮೇಲೆ ಏನಾಗುತ್ತೆ? ಮತ್ತೆ ರಾತ್ರಿ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಕರೆಕ್ಟಾ? ಹಾಗಾಗಿ ತೃಪ್ತಿ ಬಾಯಾರಿಕೆ ನೀರು ಕುಡಿತೀರಿ, ಏನಾಗುತ್ತೆ? ಆಗ ಬಾಯಾರಿಕೆ ಹೋದ್ರೆ ಮತ್ತೆ ಏನಾಗುತ್ತೆ? ಬಾಯಾರಿಕೆ ಆಗುತ್ತೆ. ದುಡ್ಡು ಖರ್ಚು ಮಾಡ್ತೀರಿ, ಮತ್ತೆ ಏನು ಮಾಡಬೇಕು? ಸಂಪಾದನೆ ಮಾಡಬೇಕು ಅಲ್ವಾ? ಹಾಗಾಗಿ ಅನ್ನದಾನ ಶ್ರೇಷ್ಠ ದಾನವಾದರೂ ಕೂಡ ಅದರಿಂದ ಸಿಗುವಂತಹ ತೃಪ್ತಿ ಕೇವಲ ಸ್ವಲ್ಪ ಮಾತ್ರ ಕಾಲ ಸಿಗುತ್ತೆ. ಆದರೆ ಜೀವನ ಪರ್ಯಂತ ಯಾವುದಪ್ಪ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು ಸುಭಾಷಿತಕಾರರು, ಅನ್ನದಾನಂ ಪರಂದಾನಂ. ಅನ್ನದಾನ ಶ್ರೇಷ್ಠವಾದದ್ದು ಅಲ್ವಾ? ಸಹಸ್ರಾಕ್ಷರ ಏನು? ಅನ್ನದಾನ ಶ್ರೇಷ್ಠವಾದದ್ದು. ಆದರೆ ವಿದ್ಯಾದಾನ ಮತಃ ಪರಂ, ವಿದ್ಯೆಯ ದಾನ ಅದಕ್ಕಿಂತ ದೊಡ್ಡದಾದದ್ದು. ಯಾಕೆ ಅಂತ ಕೇಳಿದ್ರೆ, ಅನ್ನೇನ ಕ್ಷಣಿಕ ತೃಪ್ತಿ, ಅನ್ನ ಊಟ ಮಾಡಿದ್ರಿಂದ ಆಗ ಮಾತ್ರ ತೃಪ್ತಿ ಆಗುತ್ತೆ ಹೊರತು ಮತ್ತೆ ನಾವು ತೃಪ್ತಿಯನ್ನು ಪಡೋಕ್ಕಾಗಲ್ಲ. ಮತ್ತೆ ನಮಗೆ ಆ ಅನ್ನವನ್ನು ಸಂಪಾದನೆ ಮಾಡ್ಕೊಳ್ಳೋಕೆ, ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ, ನೀರನ್ನು ಸಂಪಾದನೆ ಮಾಡೋಕ್ಕೆ ನಾವೇನು ಮಾಡ್ಬೇಕು ತಿರ್ಗಾ? ಹಣವನ್ನು ಸಂಪಾದನೆ ಮಾಡಿ. ಯಾವುದ್ರಿಂದ ಸಂಪಾದನೆ ಮಾಡ್ತೀರಿ? ವಿದ್ಯೆ ಇದ್ರೆ ಸಂಪಾದನೆ ಮಾಡ್ಬೋದು ಅಲ್ವಾ? ಆದ್ದರಿಂದ ಅನ್ನೇನ ಕ್ಷಣಿಕ ತೃಪ್ತಿ, ಅನ್ನದಿಂದ ನಮಗೆ ಕ್ಷಣಿಕ ತೃಪ್ತಿ. ಯಾವ ಜೀವಂಚ ವಿದ್ಯೆಯ, ನಾವು ಬದುಕಿರೋ ತನಕನೂ ನಮಗೆ ವಿದ್ಯೆ ಇದ್ರೆ ನಾವು ದುಡಿದು ತಿನ್ಕೋಬಹುದು. ಆದ್ದರಿಂದ ವಿದ್ಯಾದಾನ ಅನ್ನೋದು ನಮಗೆ ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದ ವಿದ್ಯೆಯನ್ನು ದಾನ ಮಾಡುವ ಗುರುಗಳಿಗೆ ನಾವು ಯಾವತ್ತೂ ಕೂಡ ಕೃತಜ್ಞತೆಯಿಂದ ಇರಬೇಕು. ನೀವು ಕೂಡ ಒಳ್ಳೆ ವಿದ್ಯೆಯನ್ನು ಕಲಿತು ಬೇರೆಯವರಿಗೆ ಕಲಿಸಬೇಕು. ಇನ್ನೊಂದ್ಸಲ ಸುಭಾಷಿತ ಹೇಳ್ಬಿಡೋಣ, ಅನ್ನದಾನಂ ಅನ್ನದಾನಂ ಪರಂದಾನಂ ಪರಂದಾನಂ ವಿದ್ಯಾದಾನಂ ವಿದ್ಯಾದಾನಂ ಅತಃ ಪರಂ ಅತಃ ಪರಂ.